ನಾಡಿನ ಸಮಸ್ತ ಜನತೆಗೆ, ದೇಶಾಭಿಮಾನಿಗಳಿಗೆ 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭಾಶಯಗಳನ್ನು ಕೋರುವವರು ಶ್ರೀ ಚೇತನ್ ಅಂಗಡಿ, ಯುವ ಧುರೀಣರು, ಯುವ ಉದ್ಯಮಿಗಳು ಹಾಗೂ ಕಾರ್ಯದರ್ಶಿಗಳು, ಬಿಜೆಪಿ ಗ್ರಾಮಾಂತರ ಘಟಕ ಬೆಳಗಾವಿ ಮತ್ತು ಜಿಲ್ಲಾಧ್ಯಕ್ಷರು, ಯುವ ಘಟಕ ಅಖಿಲ ಭಾರತ ವೀರಶೈವ ಮಹಾಸಭೆ ಬೆಳಗಾವಿ. ಎಲ್ರಿಗೂ ನಮಸ್ಕಾರ. 75ನೇ ವರ್ಷದ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಎಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತಾ, ನಮ್ಮ ಗುರಿಗಳು ಹಿಮಾಲಯದಷ್ಟು ಎತ್ತರದಲ್ಲಿದೆ, ನಮ್ಮ ಕನಸುಗಳು ಅಸಂಖ್ಯಾತ ನಕ್ಷತ್ರಗಳಿಗಿಂತ ಹೆಚ್ಚಾಗಿದೆ, ನಮ್ಮ ಆತ್ಮಗಳ ಹಾರಾಟ ಆಕಾಶದಷ್ಟು ಎತ್ತರದಲ್ಲಿದೆ, ನಮ್ಮ ಪ್ರಯತ್ನಗಳು ಗಂಗಾ ನದಿಯಂತೆ ಪರಿಶುದ್ಧವಾಗಿರಬೇಕು, ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮೌಲ್ಯಗಳ ಹಿಂದೆ ಸಾವಿರಾರು ವರ್ಷಗಳ ಹಿಂದಿನ ಮಹಾಋಷಿಗಳ ತಪಸ್ಸು, ದೇಶವಾಸಿಗಳ ತ್ಯಾಗ ಹಾಗೂ ಅವರ ಬಲಿದಾನವನ್ನೆಲ್ಲ ಮುಂದಿಟ್ಟುಕೊಂಡು ನಾವೆಲ್ಲರೂ ಇವತ್ತು ಒಟ್ಟಾಗಿ ನಮ್ಮ ಹೊಸ ರಾಷ್ಟ್ರವನ್ನು ನಿರ್ಮಾಣ ಮಾಡುವತ್ತ ಕೈ ಜೋಡಿಸೋಣ. ಇದೆಲ್ಲ ಆಲೋಚನೆಗಳನ್ನು, ಆದರ್ಶಗಳನ್ನು, ಸಂಕಲ್ಪಗಳನ್ನು ಇಟ್ಟುಕೊಂಡು ಸಾಧನೆಯನ್ನು ಸಾಧಿಸುವತ್ತ ಗುರಿಯನ್ನು ಹೊತ್ತು ನಾವೆಲ್ಲ ಯುವಕರು ಇವತ್ತು ಒಂದಾಗಿ ಹೊಸ ರಾಷ್ಟ್ರವನ್ನು, ಹೊಸ ಭಾರತವನ್ನು ಕಟ್ಟುವತ್ತ ಕೈ ಜೋಡಿಸೋಣ. ಹರ್ ಘರ್ ತಿರಂಗ ಅಭಿಯಾನದಡಿ ಪ್ರತಿಯೊಬ್ಬರೂ ತಮ್ಮ ಮನೆಯ ಮೇಲೆ ತ್ರಿವರ್ಣ ಧ್ವಜವನ್ನು ಏರಿಸುತ್ತ ಈ 75 ವರ್ಷಗಳ ಸ್ವತಂತ್ರವನ್ನು ಆಚರಣೆಯನ್ನು ಮಾಡೋದ್ರ ಮೂಲಕ ಮುಂದಿನ ದಿನಮಾನಗಳಲ್ಲಿ ಹೊಸ ಭಾರತವನ್ನು, ಯುವ ಭಾರತವನ್ನು ನಿರ್ಮಾಣ ಮಾಡುವತ್ತ ನಮ್ಮ ಪ್ರಧಾನಿಯಾದಂಥ ಸನ್ಮಾನ್ಯ ನರೇಂದ್ರ ಮೋದಿಯವರ ಕೈ ಬಲಪಡಿಸೋಣ.